ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂತಹ SDA, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಸಾಮಾನ್ಯ ಜ್ಞಾನದ ಅತಿ ಸಂಭವನೀಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮಾರ್ಚ್ 21 ವಿಶ್ವ ಅರಣ್ಯ ದಿನವಾಗಿದೆ. ಈ ಒಂದು ದಿನಾಚರಣೆಯನ್ನು ಆಚರಿಸುವ ಪದ್ಧತಿ ಜಾರಿಗೆ ಬಂದಂತಹ ವರ್ಷ ಯಾವುದು? ಸರಿ ಉತ್ತರ 2012ರಲ್ಲಿ ವಿಶ್ವ ಅರಣ್ಯ ದಿನವನ್ನು ಘೋಷಣೆ ಮಾಡಲಾಯಿತು. ಅದರಂತೆ ಪ್ರತಿ ವರ್ಷ ಮಾರ್ಚ್ 21ರಂದು ವಿಶ್ವ ಅರಣ್ಯ ದಿನವನ್ನು ಆಚರಿಸುತ್ತಾರೆ. ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ದೇಶ ಯಾವುದು? ಸರಿ ಉತ್ತರ ಚೀನಾ. ಚೀನಾದ ನಂತರ ಸ್ಥಾನ ಅಮೆರಿಕ, ಅಮೆರಿಕದ ನಂತರ ಸ್ಥಾನ ಜಪಾನ್. ಅತಿ ಹೆಚ್ಚು ಕಾಗದವನ್ನು ಉತ್ಪಾದಿಸುವಂತಹ ದೇಶಗಳಾಗಿದ್ದಾರೆ. ಸರಿಹೊಂದಿಸಿ. ಬ್ಯಾಬಿಲೋನ್ ಇರಾಕ್, ಬೆತ್ಲೆಹೆಮ್ ಇಸ್ರೇಲ್, ಮದೀನಾ ಸೌದಿ ಅರೇಬಿಯಾ, ಹೇರಟ್ ಅಫ್ಘಾನಿಸ್ತಾನ್, ಇವುಗಳ ಸರಿಹೊಂದಾಣಿಕೆಯನ್ನು ನೋಡಿದಾಗ 1A ಬ್ಯಾಬಿಲೋನಿಯನ್ ಇರಾಕ್ ಸರಿಯಾಗಿದೆ, ಬೆತ್ಲೆಹೆಮ್ ಇಸ್ರೇಲ್ನಲ್ಲಿದೆ, ಮದೀನಾ ಸೌದಿ ಅರೇಬಿಯಾ ದೇಶದಲ್ಲಿ ಕಾಣ್ತೀವಿ, ಇನ್ನು ಹೇರಟ್ ಅಫ್ಘಾನಿಸ್ತಾನದಲ್ಲಿದೆ. ABCD ಸರಿಯಾದಂಥ ಹೊಂದಾಣಿಕೆಯನ್ನೇ ಕೊಟ್ಟಿದ್ದಾರೆ. ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಎಷ್ಟು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ? 60ರಿಂದ 100 ಸೆಂಟಿಮೀಟರ್ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಕುರುಚಲು ಸಸ್ಯ ಅಥವಾ ಹುಲ್ಲುಗಾವಲು ಪ್ರಮುಖವಾಗಿ ಕಂಡುಬರುತ್ತದೆ. ಹೆಚ್ಚಾಗಿ ನದಿಮುಖಜ ಭೂಮಿಗಳಲ್ಲಿ ಈ ಕೆಳಕಂಡ ಯಾವ ಅರಣ್ಯಗಳು ಕಂಡುಬರುತ್ತವೆ? ಮ್ಯಾಂಗ್ರೋವ್ ಕಾಡುಗಳು. ಭಾರತದ ಗಂಗಾ ನದಿ ಮುಖಜ ಭೂಮಿ ಪ್ರದೇಶದಲ್ಲೂ ಸಮೇತ ಸುಂದರ್ಬನ್ಸ್ ಎನ್ನುವಂತಹ ಕಾಡುಗಳು ಕಂಡುಬಂದಿದ್ದು ಅವುಗಳನ್ನು ಮ್ಯಾಂಗ್ರೋವ್ ಕಾಡುಗಳಂತಲೂ ಕೂಡ ಕರೆಯುತ್ತೇವೆ. ನಾಗಾರ್ಜುನ ಸಾಗರ ವನ್ಯಜೀವಿಧಾಮವು ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ? ತೆಲಂಗಾಣ ರಾಜ್ಯದಲ್ಲಿ ನಾಗಾರ್ಜುನ ಸಾಗರ ವನ್ಯಜೀವಿಧಾಮವನ್ನು ಕಾಣುತ್ತೇವೆ. ಸಾರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ ರಾಜ್ಯದಲ್ಲಿ ಇದನ್ನು ಕಾಣ್ತೇವೆ. 881 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ರಾಜಸ್ಥಾನದ ಅಲ್ವಾರ ಜಿಲ್ಲೆಯಲ್ಲಿ ಕಾಣ್ತೇವೆ. ಇದನ್ನು ರಾಷ್ಟ್ರೀಯ ಉದ್ಯಾನವನವಾಗಿ 1955ರಲ್ಲಿ ಘೋಷಣೆ ಮಾಡಲಾಗಿದ್ದು ಭಾರತದ ಪ್ರಮುಖ ಹುಲಿ ಸಂರಕ್ಷಣಾ ಧಾಮಗಳಲ್ಲಿ ಇದು ಕೂಡ ಒಂದಾಗಿದೆ. ಗಾಂಧೀಜಿಯವರು ದಕ್ಷಿಣಾಫ್ರಿಕಾದಲ್ಲಿದ್ದಾಗ ಯಾವ ನಿಯತಕಾಲಿಕವನ್ನು ಪ್ರಕಟಿಸುತ್ತಿದ್ದರು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಇಂಡಿಯನ್ ಒಪಿನಿಯನ್ ಎನ್ನುವಂಥ ನಿಯತಕಾಲಿಕವನ್ನು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಪ್ರಕಟಿಸುತ್ತಿದ್ದರು. ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವ ವಿಧದ ಅರಣ್ಯಗಳು ಆವರಿಸಿವೆ? ಇದಕ್ಕೆ ಸರಿಯಾದ ಉತ್ತರ ಮಾನ್ಸೂನ್ ಅರಣ್ಯಗಳು ಅಂತ ಕರಿತೀವಿ, ಅಥವಾ ಎಲೆ ಉದುರುವ ಕಾಡುಗಳು. ವಾರ್ಷಿಕವಾಗಿ 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವಂಥ ಪ್ರದೇಶದಲ್ಲಿ ಈ ವಿಧದ ಅರಣ್ಯವನ್ನು ನಾವು ಕಾಣ್ತೇವೆ. ಬೇಸಿಗೆ ಪ್ರಾರಂಭವಾಗುವಂಥ ಸಮಯದಲ್ಲಿ ನೀರಿನ ಕೊರತೆಯನ್ನು ಸರಿದೂಗಿಸಲು ಇವು ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ಹಾಗಾಗಿ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಸ್ತರಿಸಿರುವಂತಹ ಅರಣ್ಯ ಪ್ರದೇಶ ಮಾನ್ಸೂನ್ ಅರಣ್ಯಗಳು. 2018ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾದಂಥ ಕ್ಷೇತ್ರಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿ ಉತ್ತರ ಪರಿಶಿಷ್ಟ ಜಾತಿಯಿಂದ 36 ಕ್ಷೇತ್ರಗಳು ಮೀಸಲಾಗಿದ್ದು, ಹಾಗೆಯೇ ಪರಿಶಿಷ್ಟ ಪಂಗಡಕ್ಕೆ 15 ಕ್ಷೇತ್ರಗಳು ಮೀಸಲಾಗಿದ್ದವು. ಮಾಳ್ವ ಪ್ರಸ್ಥಭೂಮಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವ್ಯಾಪಿಸಿಲ್ಲ? ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ನೀಡಿದ್ದಾರೆ. ಸೊ ಮಾಳ್ವ ಪ್ರಸ್ಥಭೂಮಿ ಹೊಂದಿಲ್ಲದ ರಾಜ್ಯ ಮಹಾರಾಷ್ಟ್ರವಾಗಿದೆ. ಮಾಳ್ವ ಪ್ಲೇಟ್ಯೂ ಅಥವಾ ಮಾಳ್ವ ಪ್ರಸ್ಥಭೂಮಿ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ವ್ಯಾಪಿಸಿದೆ. ಭಾರತದ ಉತ್ತರದ ತುತ್ತ ತುದಿ ಎಂದು ಈ ಕೆಳಗಿನ ಯಾವ ಸ್ಥಳವನ್ನು ಕರೆಯಲಾಗಿದೆ? ಇಂದಿರಾ ಹೈಟ್, ಇಂದಿರಾ ಕೋಯಲ್, ಇಂದಿರಾ ಪಾಯಿಂಟ್, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಇಂದಿರಾ ಕೋಯಲ್. ಇದು ಭಾರತದ ಉತ್ತರದ ತುದಿಯಾಗಿದ್ದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡುಬರುತ್ತದೆ. ಈ ಕೆಳಗಿನ ಯಾವ ರಾಜ್ಯವು ಭೂತಾನ್ ದೇಶದೊಂದಿಗೆ ಅತಿ ಉದ್ದದ ಗಡಿ ರೇಖೆಯನ್ನು ಹಂಚಿಕೊಂಡಿದೆ? ಅಸ್ಸಾಂ ರಾಜ್ಯ. ಒಟ್ಟು 699 ಕಿಲೋಮೀಟರ್ ಭಾರತವು ಭೂತಾನ್ನೊಂದಿಗೆ ಗಡಿರೇಖೆಯನ್ನು ಹೊಂದಿದ್ದು, ಅದರಲ್ಲಿ ಅಸ್ಸಾಂ ರಾಜ್ಯವು 267 ಕಿಲೋಮೀಟರ್
ಉದ್ದದ ಗಡಿರೇಖೆಯನ್ನು ಹಂಚಿಕೊಂಡಿದೆ. ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮ ಜಾರಿಗೆ ಬಂದ ವರ್ಷ ಯಾವುದು? ಅಕ್ಟೋಬರ್ 2, 2014 ಐದು ವರ್ಷಗಳ ಗುರಿಯನ್ನು ಹೊಂದಲಾಗಿತ್ತು. ಗಾಂಧೀಜಿಯವರ 150ನೇ ಜನ್ಮದಿನದ ಆಚರಣೆ 2019ಕ್ಕೆ ಬಂದಿತ್ತು. ಅಲ್ಲಿಯವರೆಗೆ ದೇಶದಲ್ಲಿ ಸ್ವಚ್ಛತೆಯ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಕೈಗೊಂಡಂತಹ ವಿನೂತನ ಕಾರ್ಯಕ್ರಮ ಸ್ವಚ್ಛ ಭಾರತ್ ಅಭಿಯಾನ ಆಗಿದೆ. ಅಪಘಾತಕ್ಕೆ ತುತ್ತಾದವರಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ನೀಡುವ ಮುಖ್ಯಮಂತ್ರಿ ಸಾಂತ್ವನ ಯೋಜನೆಯನ್ನು ಯಾರ ಜ್ಞಾಪಕಾರ್ಥವಾಗಿ ಆರಂಭಿಸಲಾಯಿತು? ಹರೀಶ್ ನಂಜಪ್ಪ, ಹರೀಶ್ ಮಂಜಪ್ಪ, ಹರೀಶ್ ಹಂದೆ, ಗಿರೀಶ್ ಮಂಜಪ್ಪ. ಸರಿಯಾದ ಉತ್ತರ ಹರೀಶ್ ನಂಜಪ್ಪ. ಮಾರ್ಚ್ 8, 2016 ಈ ಒಂದು ಯೋಜನೆ ಘೋಷಣೆಯಾಗುತ್ತೆ. ಇದಕ್ಕೆ ಕಾರಣವಾಗಿದ್ದು ಫೆಬ್ರವರಿ 2016 ಹರೀಶ್ ನಂಜಪ್ಪ ಎನ್ನುವಂಥ ವ್ಯಕ್ತಿ ಅಪಘಾತಕ್ಕೆ ಈಡಾಗ್ತಾರೆ. ಆ ಮೂಲಕವಾಗಿ ಸಾಯುವಂಥ ಸಂದರ್ಭದಲ್ಲಿ ತಮ್ಮ ಎರಡೂ ಕಣ್ಣುಗಳನ್ನು ದಾನವಾಗಿ ನೀಡ್ತಾರೆ. ಹೀಗಾಗಿ ಈ ವ್ಯಕ್ತಿಯ ಸ್ಮರಣಾರ್ಥವಾಗಿ ಅಪಘಾತಕ್ಕೆ ಈಡಾದಂಥ ವ್ಯಕ್ತಿಗಳಿಗೆ ತುರ್ತು ವೈದ್ಯಕೀಯ ಚಿಕಿತ್ಸೆಗಾಗಿ ಸರ್ಕಾರದಿಂದ ಧನ ಸಹಾಯವನ್ನು ನೀಡುವಂಥ ಯೋಜನೆ ಮುಖ್ಯಮಂತ್ರಿ ಸಾಂತ್ವನ ಯೋಜನೆ ಅಂತಲೂ ಕರಿತೀವಿ. ಹರೀಶ್ ಯೋಜನೆ ಅಂತಲೂ ಕೂಡ ಈ ಒಂದು ಯೋಜನೆಯನ್ನು ಕರೆಯುತ್ತಾರೆ. ಭಾರತದ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಎಲ್ಲಿದೆ? ಬೆಂಗಳೂರಿನಲ್ಲಿ ಇದೆ. 1969 ಆಗಸ್ಟ್ 15 ಇದನ್ನು ಸ್ಥಾಪನೆ ಮಾಡಲಾಯಿತು. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಬೆಂಗಳೂರಿನಲ್ಲಿ ಹೆಡ್ಕ್ವಾರ್ಟರ್ಸನ್ನು ಹೊಂದಿದೆ. ಈಗ ಪ್ರಸ್ತುತ ಇಸ್ರೋದ ಮುಖ್ಯಸ್ಥರು K.ಶಿವನ್. ಅಶೋಕ್ ದಳವಾಯಿ ಸಮಿತಿಯ ಉದ್ದೇಶ ಯಾವುದಾಗಿದೆ? ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು. 2022 ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಅದಕ್ಕೆ ಸಂಬಂಧಪಟ್ಟಂತಹ ನೀಲಿ ನಕ್ಷೆಯನ್ನು ತಯಾರಿಸಲು ಕೇಂದ್ರ ಸರ್ಕಾರ ಅಶೋಕ್ ದಳವಾಯಿ ನೇತೃತ್ವದ ಅಂತರ್ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಈ ಸಮಿತಿಯು ತನ್ನ ಅಂತಿಮ ವರದಿಯನ್ನು 2018 ಸೆಪ್ಟೆಂಬರ್ನಲ್ಲಿ ಸರ್ಕಾರಕ್ಕೆ ಸಲ್ಲಿಸಿತು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿರುವಂತಹ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? 15 ಸರಿಯಾದಂತಹ ಉತ್ತರ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ವಿಶ್ವಸಂಸ್ಥೆಯ ಪ್ರಮುಖ ನ್ಯಾಯಾಂಗ ಅಂಗವಾಗಿದ್ದು ಇದನ್ನು ವಿಶ್ವಸಂಸ್ಥೆಯ ಚಾರ್ಟರ್ ಮೂಲಕ ಸ್ಥಾಪಿಸಲಾಗಿದೆ. 1945 ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಚಾರ್ಟರ್ಗೆ ಸಹಿ ಹಾಕಲಾಗಿದ್ದು 1946 ದಿ ಹೇಗ್ನಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿಯನ್ನು ಕಾಣ್ತೀವಿ. 15 ನ್ಯಾಯಾಧೀಶರನ್ನು ಒಳಗೊಂಡಂತಹ ನ್ಯಾಯಾಲಯವಾಗಿದ್ದು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಸದಸ್ಯ ದೇಶಗಳು ಸಲ್ಲಿಸಿದ ದೇಶಗಳ ನಡುವಿನ ಕಾನೂನು ವಿವಾದಗಳನ್ನು ಬಗೆಹರಿಸುವಂತಹ ಬಹುಮುಖ್ಯ ಕೆಲಸವನ್ನು ಇದು ಮಾಡುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೋಕೋ ಹರಾಮ್ ಭಯೋತ್ಪಾದನೆ ಸಂಘಟನೆ ಯಾವ ದೇಶದಲ್ಲಿ ಸಕ್ರಿಯವಾಗಿದೆ? ಇದು ಹೆಚ್ಚಿನ ಪ್ರಮಾಣದಲ್ಲಿ ನೈಜೀರಿಯಾ ದೇಶದಲ್ಲಿ ಕಾಣುತ್ತೇವೆ. ಡಿಸೆಂಬರ್ 2020 ಬೋಕೋ ಹರಾಮ್ ಉಗ್ರಗಾಮಿ ಸಂಘಟನೆಯು ನೈಜೀರಿಯಾದ ಕತ್ಸಿನಾ ರಾಜ್ಯದಲ್ಲಿನ ಪ್ರೌಢಶಾಲೆಯ ಮೇಲೆ ಆಕ್ರಮಣ ಮಾಡಿ ಸುಮಾರು 300 ಮಕ್ಕಳನ್ನು ಇದು ಅಪಹರಣ ಮಾಡಿತ್ತು. ರಾಜಾ ಜಾನ್ ವರ್ಪುತೂರ್ ಚಾರಿ ಯಾವ ಕ್ಷೇತ್ರದ ಸಾಧಕರು? ಸರಿ ಉತ್ತರ ಅಂತರಿಕ್ಷ ಯಾನ. ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ 2024 ಚಂದ್ರನ ಮೇಲೆ ಮಾನವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದು ಇದರಲ್ಲಿ ಆರ್ಟಿಮಿಸ್ ಎಂದು ಹೆಸರಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಾಹ್ಯಾಕಾಶ ಕಾರ್ಯಕ್ರಮ ತರಬೇತಿಗಾಗಿ 18 ಗಗನಯಾತ್ರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಇದರಲ್ಲಿ ಭಾರತೀಯ ಮೂಲದ ಅಮೆರಿಕನ್ ವ್ಯಕ್ತಿ ರಾಜಾ ಜಾನ್ ವರ್ಪುತೂರ್ ಅವರು ಸಮೇತ ಸೇರಿದ್ದಾರೆ. ಯಾವ ನಿಯತಕಾಲಿಕ ಗೀತಾಂಜಲಿ ರಾವ್ ಅವರನ್ನು ಕಿಡ್ ಆಫ್ ದ ಇಯರ್ ಎಂಬ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದೆ? ಸರಿ ಉತ್ತರ ಟೈಮ್ಸ್ ನಿಯತಕಾಲಿಕ. ಅಮೆರಿಕದ ಪ್ರತಿಷ್ಠಿತ ಟೈಮ್ಸ್ ಮ್ಯಾಗ್ಝಿನ್ ಏನಿದೆ ಇದರಲ್ಲೇ ಮೊದಲ ಬಾರಿಗೆ ಮಕ್ಕಳ ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಇದರಲ್ಲಿ ಭಾರತೀಯ ಮೂಲದ ಯುವ ವಿಜ್ಞಾನಿ ಸಂಶೋಧಕಿ 15 ಗೀತಾಂಜಲಿ ರಾವ್ ಅವರನ್ನು ಕಿಡ್ ಆಫ್ ದ ಇಯರ್ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಇವರು ಕಲುಷಿತ ಕುಡಿಯುವ ನೀರಿಗೆ ತಂತ್ರಜ್ಞಾನದ ಮೂಲಕ ಪರಿಹಾರ ಎನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿರುವ ಸಂಶೋಧನೆಯನ್ನು ಗಮನಿಸಿ ಈ ಪುರಸ್ಕಾರವನ್ನು ನೀಡಲಾಗಿದೆ. ಯಾವುದರ ಮೇಲಿನ ಮಣ್ಣು ಮತ್ತು ಕಲ್ಲಿನ ಮಾದರಿಗಳ ಸಂಗ್ರಹಕ್ಕಾಗಿ ಚೀನಾ ಚಾಂಗ್-E5 ಉಪಗ್ರಹ ಉಡಾವಣೆ ಮಾಡಿದೆ? ಸರಿ ಉತ್ತರ ಭೂಮಿಯ ಉಪಗ್ರಹವಾದಂಥ ಚಂದ್ರನ ಮೇಲಿನ ಮಣ್ಣು ಮತ್ತು ಕಲ್ಲಿನ ಮಾದರಿಗಳ ಸಂಗ್ರಹಕ್ಕಾಗಿ ಚೀನಾ ಚಾಂಗ್-E5 ಎನ್ನುವಂತಹ ಉಪಗ್ರಹವನ್ನು
ಉಡಾವಣೆ ಮಾಡಿದೆ। ಈ ಕೆಳಗಿನವುಗಳಲ್ಲಿ ಯಾವ ಕ್ಷಿಪಣಿ ವ್ಯವಸ್ಥೆಯನ್ನು ಭಾರತ ಬೇರೆ ದೇಶಗಳಿಗೆ ರಫ್ತು ಮಾಡಲು ನಿರ್ಧರಿಸಿದೆ? ಸರಿ ಉತ್ತರ ಆಕಾಶ। ಆಕಾಶ ಕ್ಷಿಪಣಿ ವ್ಯವಸ್ಥೆಯ ಶೇಕಡಾ 96% ದೇಶೀಯ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು ಇದರ ಖರೀದಿಗೆ ಕೆಲವು ದೇಶಗಳು ಪ್ರಸ್ತಾವನೆಯನ್ನು ಸಲ್ಲಿಸಿವೆ। ಆಕಾಶ ಇದು ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವಂತ ಕ್ಷಿಪಣಿಯಾಗಿದ್ದು ಇದನ್ನ ಬೇರೆ ದೇಶಗಳಿಗೆ ರಫ್ತು ಮಾಡುವಂತ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ। ಸಶಸ್ತ್ರ ಪಡೆಯ ಧ್ವಜ ದಿನಾಚರಣೆಯ ದಿನ ಈ ಕೆಳಗಿನವುಗಳಲ್ಲಿ ಯಾವುದು? ಡಿಸೆಂಬರ್ 7 ಅನ್ನು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ। ಜನವರಿ 2021 ರಲ್ಲಿ ಭಾರತದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾರು ಭಾಗವಹಿಸಬೇಕಿತ್ತು? ಇದಕ್ಕೆ ಸರಿ ಉತ್ತರ ಬ್ರಿಟನ್ನ ಪ್ರಧಾನಿಯಾದಂಥ ಬೋರಿಸ್ ಜಾನ್ಸನ್ ರವರು ಭಾಗವಹಿಸಬೇಕಿತ್ತು, ಆದರೆ COVID-19 ನ ಕಾರಣದಿಂದ ಈ ಬಾರಿ ಯಾವುದೇ ದೇಶದ ಮುಖ್ಯ ಅತಿಥಿಗಳನ್ನು ಆಹ್ವಾನ ಮಾಡಿಲ್ಲ ಅಥವಾ ಭಾಗವಹಿಸಿಲ್ಲ, ಆದರೆ ಅಧಿಕೃತವಾಗಿ ಘೋಷಣೆಯಾಗಿದ್ದು ಬೋರಿಸ್ ಜಾನ್ಸನ್ ರವರು ಈ ವರ್ಷದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಿತ್ತು। ಸ್ನೇಹಿತರೆ ನಿಮಗಾಗಿ ಎರಡು ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ। ಸಾಹಸ ಭೀಮ ವಿಜಯ ಅಥವಾ ಗಧಾಯುದ್ಧ ಎಂಬ ಕೃತಿಯನ್ನು ರಚಿಸಿದ ಕನ್ನಡದ ಖ್ಯಾತ ಕವಿ ಯಾರು? ಎರಡನೇ ಪ್ರಶ್ನೆ, ದಾಸ್ ಕ್ಯಾಪಿಟಲ್ ಕೃತಿಯ ಲೇಖಕರು ಯಾರು? ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ। ಧನ್ಯವಾದಗಳು।